सत्कारणाय वितताय नमो नमस्ते। यो विप्रलंब विपरीतमति प्रभूतवादान् निरस्य कृतवान् भवितत्ववादम् सर्वेश्वरो हरिरति प्रतिपादयन्तम् आनन्दतीर्थमुनिवर्यमहं नमामि। नारायणं स्वरगुरुं जगतेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रुमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां। हरि ओम। ಪಾಂಡವರು ದ್ವೈತವನ ಅನ್ನುವ ಸರೋವರದ ಸುತ್ತಲಿನ ಕಾಡಿನಲ್ಲೇ ವಾಸವಾಗಿರುವ ಸುದ್ದಿಯನ್ನು ತಿಳಿದು ಹಸುಗಳನ್ನು ಲೆಕ್ಕ ಹಾಕಿ ಅವುಗಳ ಪಾಲನೆ ಪೋಷಣೆಗೆ ಮಾಡುವಂತಹ ಒಂದು ಯಾತ್ರೆಯ ನೆಪವನ್ನು ಒಡ್ಡಿ ತಮ್ಮ ಸಿರಿ ಸಂಪತ್ತನ್ನು ಅವರ ಮುಂದೆ ಪ್ರದರ್ಶಿಸಿ ತನ್ನ ಹೆಂಡಂದಿರನ್ನೂ ಎಲ್ಲರನ್ನೂ ಕರೆದೊಯ್ದು ಅವರಿಗೆ ಮತ್ತಷ್ಟು ಅವಮಾನ ಆಗುವಂತಹ ರೀತಿಯಲ್ಲಿ ನಡೆದುಕೊಳ್ಳುವ ಉಪಾಯವನ್ನೆಲ್ಲ ಕೂಡಿ ಸೇನೆಯನ್ನು ಹೊತ್ತು ದ್ವೈತವನ ಸರೋವರದ ಪರಿಸರಕ್ಕೆ ಸಾಗಿದ್ರು. ಇದನ್ನು ತಿಳಿದ ಇಂದ್ರ ಪಾಂಡವರಿಗಾಗುವ ಅವಮಾನವನ್ನು ತಪ್ಪಿಸುವ ನೆಪವನ್ನೊಡ್ಡಿ ಚಿತ್ರಸೇನ ಅನ್ನುವಂತಹ ಗಂಧರ್ವನನ್ನು 60,000 crore ಸಂಖ್ಯೆಯ ಅವನ ಪರಿವಾರವನ್ನು ದುರ್ಯೋಧನನನ್ನು ನಿಗ್ರಹಿಸುವುದಕ್ಕಾಗಿ ವರ ಕೊಟ್ಟು ಕಳುಹಿಸಿ ಕೊಟ್ಟ. ದುರ್ಯೋಧನನ ಸೇನೆ ಅದೇ ಸರೋವರದ ಪರಿಸರಕ್ಕೆ ಬರುವ ಮುನ್ನ ತಿಕಾಣಿ ಹೂಡಿ ಅಲ್ಲೇ ಸ್ನಾನಾದಿಗಳನ್ನು ನಡೆಸ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿರುವಂಥವರನ್ನ ದುರ್ಯೋಧನನ ಸೇನೆ ಹೋಗಿ ಎಚ್ಚರಿಸುತ್ತೆ. ದುರ್ಯೋಧನ ಸ್ನಾನಕ್ಕೆ ಬರಲಿಕ್ಕಿದ್ದಾನೆ, ನೀವೆಲ್ಲರೂ ಕೂಡ ನಿಸ್ಸರಧ್ವಂ ಸ್ನಾತುಂ ಸಮಯಾಸ್ಯತಿ ಧಾರ್ತರಾಷ್ಟ್ರೋ ರಾಜೇಶ್ವರೋ ನಿಸ್ಸರಧ್ವಂ ತದಸ್ಮಾತ್ ತೀರ್ಥಾದಾಜ್ಞಾಂ ಧಾರಯಂತಶ್ಚ ತಸ್ಯ ಇತ್ಯುಕ್ತ್ವಾ ಗಂಧರ್ವಾಜಃ ಸುಸ್ಥಾನಥೋಚ್ಚೈಃ ಸ್ನಾತುಂ ಸಮಯಾಸ್ಯತಿ ಧಾರ್ತರಾಷ್ಟ್ರಃ. ಧೃತರಾಷ್ಟ್ರನ ಮಗನೆನಿಸಿದ ದುರ್ಯೋಧನ ಚಕ್ರವರ್ತಿ ಅಂತ ಅವ್ರದೇ ತಲೆಯಲ್ಲಿದ್ದ ಮಾತು ರಾಜೇಶ್ವರ ಅಂತ ಹೇಳ್ಕೊಳ್ತಾರೆ. ಎಲ್ಲ ರಾಜರ ರಾಜನೆನಿಸಿದಂತಹ ಮಾರ್ತಂಡ ಬರ್ತಾ ಇದ್ದಾನೆ ಸ್ನಾತುಂ ಸ್ನಾನಕ್ಕಾಗಿ, ನಿಸ್ಸರಧ್ವಂ ಬದಿಗೆ ಸರಿಯಿರಿ, ತದಸ್ಮಾತ್ ಈ ದ್ವೈತವನ ಸರೋವರದ ತಟಾಕದಿಂದ ಈ ಪರಿಸರದಿಂದ ದೂರಕ್ಕೆ ಹೋಗಿ. ತೀರ್ಥಾದಾಜ್ಞಾನ್ ಧಾರಯಂತಶ್ಚ ತಸ್ಯ ಇತ್ಯುಕ್ತ್ವಾ ಗಂಧರ್ವಾ ಜಹಸುಹು ತಾನ್ ಅಥೋಚ್ಚೈಹಿ ತದಸ್ಮಾತ್ ತೀರ್ಥಾತ ನಿಸ್ಸರಧ್ವಂ. ಈ ದ್ವೈತವನ ಸರೋವರದ ತೀರ್ಥ ಸದೃಶವಾದ ಜಾಗದಿಂದ ಜಾಗ ಖಾಲಿ ಮಾಡಿ ನಾವು ಅವನ ಆಜ್ಞೆಗೆ ಅನುಗುಣವಾಗಿ ಈ ಮಾತನ್ನು ಹೇಳ್ತಾ ಇದ್ದೇವೆ. ತಸ್ಯ ಆಜ್ಞಾಂ ಧಾರಯಂತಶ್ಚ, ನಾವೀ ಅವನ ಆಜ್ಞೆಯನ್ನು ಧರಿಸಿಕೊಂಡೇ ಈ ಮಾತನ್ನ ಹೇಳ್ತಾ ಇದ್ದೇವೆ. ಆವಾಗ ಗಂಧರ್ವಾಹ ತಾನ ತೋಚ್ಚೈಹಿ ಜಹಸು, ಹೊಟ್ಟೆ ಪಡ್ಕೊಂಡು ಜೋರಾಗಿ ನಗ್ಲಿಕ್ ಶುರು ಮಾಡಿದ್ರು. ಇವರಿಗೆ ನಾವ್ ಯಾಕಾದ್ರೂ ಇವ್ರ ಹತ್ರ ಹೋಗಿ ಆದೇಶದ ಮಾತುಗಳನ್ನ ಮುಂದಿಟ್ಟು ಅಂತ ಅನ್ನಿಸುವಷ್ಟು ಅಪಹಾಸ್ಯಕ್ಕೆ ಏನ್ ಮಾಡಿದ್ರು. ಓ, ಇವನು ಯಾರೋ ಒಬ್ಬ ರಾಜ ಅಂತೆ. ಯಾರವನು? ಯಾವ ಜಗತ್ತಿನ ರಾಜ? ಯಾವ ದೇಶದ ರಾಜ? ಯಾವ ಪ್ರದೇಶದ ಜಾಗ ರಾಜ? ಅಥವಾ ಯಾವ ಅರಮನೆಯ ರಾಜ? ಅರಮನೆ ಬಿಟ್ಟು ಎಲ್ಲಿಯಾದ್ರೂ ಅವನ ಕೈ ಚಳಕ ಹೊರಗಿನಿಂದ ಜಗತ್ತಿನಲ್ಲಿ ನಡೆಯುತ್ತೋ ಅನ್ನುವ ಹಾಗೆ ಎಲ್ಲ ಗಂಧರ್ವರು ಒಟ್ಟೊಟ್ಟಿಗೆ ಅವ್ರು ನಗೋದು ಅಂದ್ರೆ 60,000 crore ಜನ ನಗೋದು, ಒಂದಿಬ್ರು ನಗುವ ಹಾಗಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ನಕ್ಕಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಏನ್ ಪ್ರತಿಕ್ರಿಯೆ ಕೊಡ್ಬೇಕು ಅಂತನೂ ಗೊತ್ತಾಗ್ಲಿಲ್ಲ, ಅಷ್ಟು ಹೈರಾಣ ಆಗೋಗಿದ್ದಾರೆ. ಅವರ ಆ ಸೈನ್ಯದ ಸಂಖ್ಯೆಯೇ ಅಷ್ಟು ದೊಡ್ಡದು, ಅದರ ಜೊತೆಗೆ ಅವರ ನಡೆ ನುಡಿ ಎಲ್ಲವೂ ಕೂಡ
ಮನುಷ್ಯರಿಗಿಂತ ಅತ್ಯಂತ ತೀವ್ರತರವಾದಂತಹ ಶಾರ್ಪ್ ಉಳ್ಳದ್ದು. ಎಲ್ಲೂ ಕೂಡ ಅವರು ಪೇಲವವಾಗಿ ಕೃಶವಾಗಿ ಇವರ ಹತ್ರ ಏನು ಸಾಧ್ಯ ಇಲ್ಲ ಅಂತ ಕಾಣಿಸಿಕೊಳ್ಳುವ ರೀತಿಯ ಶರೀರ ಅಲ್ಲ, ನೋಡಿದ್ರೆ ಭಯ ಆಗಬೇಕು. ಅಂತಹ ಗಂಧರ್ವರೆಲ್ಲ ಉಚ್ಚೈಹಿ ಚಹಸು, ಜೋರಾಗಿ ನಕ್ರು. ಊಚುರ್ವಯಂ ಮಾನಯಾಮಸ್ತದಾಜ್ಞಾಂ ತ್ರಿಲೋಕಾನಾಂ ಯಃ ಪತಿಃ ಶಕ್ರದೇವ ನಮಾನುಷಾಣಾಮಪಿ ಚಕ್ರವರ್ತಿನಾಂ ಕಿಮಲ್ಪಸಾರಸ್ಯ ಸುಯೋಧನಸ್ಯ. ಅವ್ರು ಹೇಳ್ತಾರೆ, ವಯಂ ತದಾಜ್ಞಾಂ ಮಾನಯಾಮ, ನಾವು ಅವನ ಆಜ್ಞೆಯನ್ನ ಮಾನಯಾಮ, ಗೌರವಿಸ್ತೇವೆ. ಯಾರ? ತ್ರಿಲೋಕಾನಾಂ ಯಃ ಪತಿಃ ಶಕ್ರದೇವ, ಮೂರು ಲೋಕಕ್ಕೆ ಒಡೆಯನಾದವನ ಮಾತನ್ನ ನಾವು ಲೆಕ್ಕಕ್ಕೆ ಪರಿಗಣಿಸ್ತೇವೆ ಹೊರತು ನಮಾನುಷಾಣ, ಮನುಷ್ಯರ ಮಾತಿಗೆಲ್ಲ ನಾವು ಕಿವಿ ಕೊಡುವವರಲ್ಲ. ನಾಪಿ ಚಕ್ರವರ್ತಿನ, ಮನುಷ್ಯರಲ್ಲೇ ಉತ್ತಮರೆನಿಸದಂತಹ ಚಕ್ರವರ್ತಿಗಳನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವವರಲ್ಲ. ಇನ್ನು ಕಿಮ್ ಅಲ್ಪಸಾರಸ್ಯ ಸುಯೋಧನಸ್ಯ, ಇವನು ಯಾವ ಲೆಕ್ಕದಲ್ಲಿ ಚಕ್ರವರ್ತಿರಿ? ಏನ್ ಯಾವ ಯುದ್ಧ ಮಾಡಿ ಯಾವ ದೇಶದ ಎಲ್ಲ ಸಂಪತ್ತನ್ನ ಹೊತ್ತು ತಂದು ಅರಮನೆಯಲ್ಲಿ ಕೂಡಿಟ್ಟು ತಿಜೋರಿಯನ್ನ ಭದ್ರಗೊಳಿಸಿದ್ದಾನೆ? ಕಿಂ ಅಲ್ಪಸಾರಸ್ಯ, ಯಾವ ರೀತಿಯಿಂದಲೂ ಸಾಮರ್ಥ್ಯವೇ ಇಲ್ಲದಂತಹ ದುರ್ಯೋಧನ ಅಲ್ಪ ಬಲಿಷ್ಠ, ನಮ್ಮ ಹತ್ರ ಏನು ಆಜ್ಞೆ, ನಮ್ಮ ಹತ್ರ ಏನು ಸಾಮರ್ಥ್ಯದ ಪ್ರದರ್ಶನ? ಈ ಸೇನೆಯಲ್ಲಿ ನಿಂತವರಿಗೆ ಒಬ್ರಿಗೂ ವಾಪಸ್ ಮಾತಾಡ್ಲಿಕ್ಕೆ ಗೊತ್ತೇ ಆಗ್ಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಎಷ್ಟು ಅನಾಯಾಸವಾಗಿ ದುರ್ಯೋಧನನ ಮಾತನ್ನ ಕೇಳಲ್ಲ. ಅದು ಇನ್ನೂ ಶಬ್ದ ಬಳಸಿ ಹೇಳಿದ್ದು ಕಿಂ ಅಲ್ಪಸಾರಸ್ಯ ದುರ್ಯೋಧನಸ್ಯ ಅಂತ. ಅಲ್ಪಸಾರನಾದ ಸುಯೋಧನನ ಮಾತಿಗೆ ನಾವ್ ಯಾಕೆ ಬೆಲೆ ಕೊಡ್ಬೇಕು ಹೇಳಿ? ಇತಿ ಊಚುಹು, ಹೀಗೆ ಅವ್ರು ಹೇಳಿದ್ರು. ನಾವ್ ಏನಿದ್ರು ಗೌರವ ಕೊಡ್ತೀವಿ, ಹೌದು, ನಮ್ಗೆ ಆಜ್ಞೆಗೆ ಗೌರವ ಕೊಟ್ಟು ಗೊತ್ತು. ಆದ್ರೆ ಯಾರ ಆಜ್ಞೆಗೆ ಗೌರವ ಕೊಡ್ತೇವೆ ಅಂದ್ರೆ, ಯಾರು ಈ ಮೂರು ಲೋಕದ ಅಧಿಪತಿಯಾಗಿದ್ದಾನೋ ಶಕ್ರದೇವ, ಅವನಿಗೆ ಶಕ್ರ ಅಂತ ಹೆಸರೇ ಶಕ್ನೋತಿ, ಅವನು ಮೂರು ಲೋಕದ ಒಳಗಿನ ಎಲ್ಲ ಕಾರ್ಯವನ್ನು ನಡೆಸಬಲ್ಲವ ಅನ್ನುವ ಕಾರಣಕ್ಕಾಗಿ ಆತನಿಗೆ ಶಕ್ರ ಅಂತ ಹೆಸರು. ಇನ್ನು ಜೊತೆಗೆ ದೇವ, ನಮ್ಮೆಲ್ಲರ ಒಡೆಯ, ಅವನಿಗೆ ನಾವು ತಲೆ ಬಾಗುತ್ತೇವೆ, ಅವನ ಮಾತಿಗೆ ನಾವು ಶರಣಾಗ್ತೇವೆ ಹೊರತು, ಇವ್ರು ಯಾರು ನಿನ್ನೆ ಮೊನ್ನೆ ಇಲ್ಲಿ ಬಂದು ಇಳಿದವರ ತರ ನಡ್ಕೊಂಡು ಬಂದು ಬಿಟ್ಬಿಡ್ಬೇಕಂತೆ, ರಾಜರಾಜೇಶ್ವರ ಅಂತೆ, ಸುಯೋಧನ ಅಂತೆ, ಅವರು ಸ್ನಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರಂತೆ, ಇದು ಅವರಿಗೆ ತೀರ್ಥವಂತೆ ಅಂತ ಎಲ್ಲರೂ ಆಡಿಕೊಂಡು ಆಡಿಕೊಂಡು ತಮಾಷೆ ಮಾಡಿದ್ರು. ಇತೀರಿತೆ ಕುಪಿತೋಥಾರ್ಥ ರಾಷ್ಟ್ರೋ ಜಗಾನ ಗಂಧರ್ವರಾಂಚ ರೋಗೈ ಜಗ್ನುಸ್ಸುಕರ್ಣ ಸಕರ್ಣ ಅಪಿತಸ್ಯ ಸೋದರ ಜಗ್ನುಶ್ಚತೇ ಥಾರ್ಥರಾಷ್ಟ್ರಸ್ಯ ಸೇನಾ ಇತೀರಿತೆ. ಆ ದೂತರು ಹಾಗೆ ಹೋಗಿ ಹೇಳಿದ್ರು, ದುರ್ಯೋಧನ ನಾವು ಅಲ್ಲಿಗೆ ಹೋದೆವು, ಮೊದಲೇ ಆವರಿಸಿಕೊಂಡಿದ್ದ ಗಂಧರ್ವರನ್ನು ನೋಡಿದೆವು, ಅವರಲ್ಲಿ ನಿನ್ನ ಬರುವಿಕೆಯ ಮಾತನ್ನ ತಿಳಿಸಿದೆವು, ಅವರು ತುಂಬಾ ಅವಮಾನವಾಗಿ ನಮ್ಮನ್ನ ನಡೆಸಿಕೊಂಡ್ರು, ನಮ್ಗೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೀಗೆ ಕೇಳಿದ ತಕ್ಷಣವೇ ಕುಪಿತ ಸಿಕ್ಕಾಬಿಟ್ಟೆ ಕೋಪ ಬಂತು. ಯಾಕೆಂದ್ರೆ ಇದು ಅನಿರೀಕ್ಷಿತ, ಅವ್ರು ಹೋಗಿದ್ದು ಪಾಂಡವರನ್ನ ಚೆನ್ನಾಗಿ ಆಟ ಆಡಿಸ್ಬೇಕು ಅಂತ, ಅವರಿಗೆ ಯಾರು ಆಟ ಆಡಿಸೋರು ಬಂದ್ಬಿಟ್ರಲ್ಲ, ಕೋಪ ನೆತ್ತಿಗೆ ಇರುತ್ತೆ. ಇದು ಯಾವುದು ಮಧ್ಯದಲ್ಲಿ ನಮ್ ಕೆಲಸ ಮಾಡ್ಲಿಕ್ಕೆ ಬಿಡದೆ ಇನ್ನೊಂದೇನೋ ಎದುರಾಗಿ ನಮ್ಮ ಕಾರ್ಯದಲ್ಲಿ ಯಶಸ್ವಿಯನ್ನ ಪಡೆಯುವುದಕ್ಕೆ ತಡೆ ಒಡ್ಡಿತಲ್ವಾ ಅಂತ, ನಾವ್ ಯಶಸ್ವಿ ಆಗುದು ಹೇಗೆ, ಇವರೆಲ್ಲ ಯಾಕೆ ಬರ್ತಾರೆ ಅನ್ನೋ ತರ ಕೋಪನೂ ಬಂತು. ಧಾರ್ತರಾಷ್ಟ್ರ ಗಂಧರ್ವ ವರಾನ್ ಶರೋಗೈಹಿ ಜಘಾನ, ಗಂಧರ್ವ ವರಾನ್, ಗಂಧರ್ವರಲ್ಲಿ ಅತ್ಯಂತ ಶ್ರೇಷ್ಠರಾಗಿದ್ದ ಚಿತ್ರಸೇನನೆ ಮೊದಲಾದಂತಹ ಎಲ್ಲ ಸೇನೆಯನ್ನ ತನ್ನ ಬಾಣದಿಂದ ಹೊಡೆದ. ಅದೇನು ಒಂದೆರಡು ಬಾಣ ಅಲ್ಲ, ಶರೌಘೈಹಿ
ಬಾಣಗಳ ಮಳೆಗರೆದ. ತನ್ನೆಲ್ಲ ಪರಿವಾರಕ್ಕೂ ಕೂಡ ಸಿದ್ಧವಾಗಿರ್ಲಿಕ್ಕೆ ಹೇಳಿದ್ದ ಸೇನೆ, ನೇರವಾಗಿ ಯುದ್ಧವೇ ಆರಂಭ ಆಯಿತು. ಎಷ್ಟು ಯುದ್ಧ ಅಂದ್ರೆ, ಯಾವುದೋ ದೇಶಕ್ಕೋಸ್ಕರ ಸಿಕ್ಕಾಪಟ್ಟೆ ಪೂರ್ವ ಸಿದ್ಧತೆಯನ್ನು ನಡೆಸಿ ಬಂದ ಯುದ್ಧದಂತೆ ನಡೀಲಿಕ್ಕೆ ಶುರುವಾಯಿತು ಯುದ್ಧ. ಜಗ್ನುಸ್ಸಕರ್ಣ ಅಪಿ ತಸ್ಯ ಸೋದರ ಜಗ್ನುಶ್ಚತೆ ಧರ್ತರಾಷ್ಟ್ರಸ್ಯ ಸೇನಾ. ಗಂಧರ್ವರಿಗೆ ಇಂಥದ್ದೆಲ್ಲ ಯುದ್ಧ ನೋಡಿ ಬೇಕಾದಷ್ಟು ಅನುಭವ. ಕೂಡ್ಲೇ ಏನ್ ಮಾಡಿದ್ರು ಅಂದ್ರೆ, ಅವರು ವಾಪಸ್ ಪ್ರತ್ಯುತ್ತರವನ್ನು ಕೊಟ್ರು. ಇಲ್ಲಿ ಸಕರ್ಣಾಹ ಅಪಿ ಸಸ್ಯ ಸೋದರಾಹ, ಕರ್ಣನೂ ಸೇರಿಕೊಂಡ ದುರ್ಯೋಧನನ ಬಳಗದಲ್ಲಿ ಅಂದ್ರೆ ಯುದ್ಧಕ್ಕೆ. ಆಮೇಲೆ ಅಪಿ ತಸ್ಯ ಸೋದರಾಹ, ದುಶಾಸನೇನೆ ಮೊದಲಾದ 100 ಜನ ತಮ್ಮಂದರೂ ಕೂಡ ಬಂದಿದ್ರು. ಎಲ್ಲರೂ ಆಯುಧಗಳನ್ನು ಹಿಡಿದು ಗಂಧರ್ವರ ಮೇಲೆ ಯುದ್ಧ ಸಾರಿದ್ರು. ಭೀಕರವಾದ ಯುದ್ಧ ನಡಿಲಿಕ್ಕೆ ಶುರುವಾಯಿತು. ಆದ್ರೆ ತೇ ಗಂಧರ್ವಾಹ ಧಾರ್ತರಾಷ್ಟ್ರಸ್ಯ ಸೇನಾಂ ಜಗ್ನು. ಗಂಧರ್ವರು, ಅವರಿಗೆ ಸಹಜ ಈ ಕಾಡಿನಲ್ಲಿ ಓಡಾಟ, ಈ ಯುದ್ಧದ ಅಸ್ತ್ರಗಳ ಬಳಕೆ, ಇದೆಲ್ಲ ತುಂಬಾ ಚೆನ್ನಾಗಿ ಅಭ್ಯಾಸದಲ್ಲಿರುವಂತಹದ್ದು. ಪಾಂಡವರ ಕೌರವರ ಸೇನೆ ಎಲ್ಲವೂ ಕೂಡ ನಿರ್ನಾಮವಾಯಿತು. ಸೇನೆಯನ್ನು ಕೊಂದೇ ಬಿಟ್ರು. ಜಗ್ನುಶ್ಚತೆ ಧಾರ್ತರಾಷ್ಟ್ರಸ್ಯ ಸೇನಾ, ಗಾಬರಿಯಾದ. ಈ ಯುದ್ಧ ಎಷ್ಟೊತ್ತಾಯಿತು? ಮುಹೂರ್ತಮಾಸೀತ್ ಸಮಮೇವ ಯುದ್ಧಂ ತೇಷಾಂ ಸದಾ ಧಾರ್ತರಾಷ್ಟ್ರಸ್ಯ ಚೈವ ಪುರಾ ಭಿಂದೋರು ವರತೋ ಮಾಯಯಾ ಚ ಗಂಧರ್ವ ವೀರ ವವೃದು ತತಸ್ಮ. ತತಃ ಆ ಬಳಿಕ ಮುಹೂರ್ತಂ ಆಸೀತ್, ಎರಡು ಕಡೆಯ ಯುದ್ಧ ಭೀಕರವಾಗಿ ಅಂದ್ರೆ ಮುಹೂರ್ತ ಅಂದ್ರೆ ಸುಮಾರು 48 ನಿಮಿಷಗಳ ಕಾಲ ನಿರಂತರ ನಡೆದ ಯುದ್ಧದಲ್ಲಿ ಎರಡೂ ಕಡೆಯ ಸೇನೆ ಸಮಬಲವನ್ನ ಸಾಧಿಸಿತ್ತು. ಪಾಂಡವ ಕೌರವರ ಸೇನ ಅದೇನು ಸುಮ್ಮನೆ ಒಂದು ಕಡುಗೋಲು ಕುಡುಗೋಲು ಹಿಡ್ಕೊಂಡು ಬಂದ ಯುದ್ಧ ತಂತ್ರವನ್ನ ತಿಳಿಯದ ದಡ್ಡ ಸೇನೆ ಏನಲ್ಲ. ಗಂಧರ್ವರ ಜೊತೆಗೆ 5 ನಿಮಿಷ ನಿಲ್ಲುವುದು ಅನ್ನುವುದೇ ಮಹಾಸಾಹಸ. ಪ್ರತಿಯಾದ ಅಸ್ತ್ರವನ್ನ ಒಡ್ಡಿದ್ದಾರೆ, ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಮಮೇವ ಯುದ್ಧಂ ಆಸೀತ್. ಆದ್ರೆ ಮಾನುಷ ವ್ಯಕ್ತಿತ್ವದ ದೋಷ ಏನು ಅಂದ್ರೆ, ನಿರಂತರ ಆ ಚಟುವಟಿಕೆಯಲ್ಲಿ ತೊಡಗಿದ್ರೆ ಆಯಾಸ ಸುಸ್ತು ಆಗೇ ಆಗುತ್ತೆ. ದೇವತೆಗಳಿಗೆ ಇದಿಲ್ಲ. ಮುಹೂರ್ತದ ತನಕ ಸಮಾನವಾಗಿ ಸಾಗಿದಂತಹ ಯುದ್ಧ ತೇಷಾಂ ತದಾ ಧಾರ್ತರಾಷ್ಟ್ರಸ್ಯ ಚೈವ, ತೇಷಾಂ ಗಂಧರ್ವಾಣಾಂ ಹಾಗೆಯೇ ಧಾರ್ತರಾಷ್ಟ್ರಸ್ಯ ದುರ್ಯೋಧನನ ಸೇನೆ ಮತ್ತು ಚಿತ್ರಸೇನನ ಸೇನೆ ಎರಡೂ ಕೂಡ ಚೈವ, ಚೈವ ಅಂದ್ರೆ ಅದು ಇದು ಎರಡೂ ಸೇರಿ ಬಲವಾದ ಯುದ್ಧದಲ್ಲಿ ತೊಡಗಿತು. ಹಿಂದೆ ಚಿತ್ರಸೇನನನ್ನ ಇಂದ್ರ ಕಳುಹಿಸುವಾಗಲೇ ನಿಮಗೆ ನನ್ನ ಆಶೀರ್ವಾದ, ಬೇಕಾದ ಯಾವುದೇ ಸವಲತ್ತುಗಳು ಆ ಕ್ಷಣದಲ್ಲಿ ಒದಗುತ್ತೆ ಅಂತ ಭರವಸೆ ಕೊಟ್ಟಿದ್ದ, ಆಶೀರ್ವದಿಸಿಯೇ ಕಳುಹಿಸಿದ್ದ. ಪುರಾ ಭಿಂದೋರ್ ವರತೋ ಮಾಯಯಾಚ, ಪುರಾ ಅಂದ್ರೆ ಹಿಂದೆ, ಭಿಂದೋಹ ಬಿಂದು ಅಂತ ಒಂದು ಶಬ್ದ, ಒಂದು ಹೆಸರದು. ಯಾರು ಅಂದ್ರೆ ಅದು ಸ್ವತಃ ಇಂದ್ರನಿಗೆ ಮತ್ತೊಂದು ಹೆಸರು. ಪುರಾಂ ಬಿಂದುರ್ಯುವಾಕ ವಿರಮಿತ ತೇಜಃ ಅಜಾಯತ ಇಂದ್ರೋ ವಿಶ್ವಸ್ಯ ಕರ್ಮಣೋ ಧರ್ತಾ ವಜ್ರೀ ಪುರುಷ್ಟುತ ಅಂತ ವೇದಗಳಲ್ಲಿ ಇಂದ್ರನನ್ನ ಕರೆದ ಹೆಸರು. ವಜ್ರಾಯುಧದಿಂದ ಶತ್ರುಗಳನ್ನ ಭೇದ ಮಾಡುವವನು, ದುರುಳರನ್ನೆಲ್ಲ ನಷ್ಟಗೊಳಿಸುವವನು ಅನ್ನುವ ಕಾರಣಕ್ಕಾಗಿ ಆತನಿಗೆ ಬಿಂದು ಅಂತ ಹೆಸರು. ಯಾರಾದ್ರೂ ಹೆಸರಿಡುವವರಿಗೆ ಭಾವದಿಂದ ಇಡಬೇಕು ಅಂತಿದ್ರೆ ಬಿಂದು ಅಂತ ಇಡ್ಬೋದು. ಬಿಂದು ಅಂತ ಒಂದು ಶಬ್ದ ಇದೆ, ಬಿಂದು ಸಾರ ಅಂತ ಕೇಳಿರ್ತೀವಿ. ಹಾಗೆ ಇದು ಬಿಂದು, ಇಂದ್ರನ ಅಪೂರ್ವವಾದ ಹೆಸರು, ವೈದಿಕ ನಾಮ ಅಂತ ಹೇಳ್ತಾರೆ ಇದಕ್ಕೆ. ಇಂದ್ರ ಅನ್ನೋದು ಪೌರಾಣಿಕ ನಾಮವಾದ್ರೆ ಇಂದ್ರನ ಮೂಲ ಹೆಸರು ವೇದಗಳಲ್ಲಿ ಬಂದಂತೆ
ಬಿಂದು ಅಂತ ಹೆಸರು. ವರತಃ ಅವನು ವರ ಇತ್ತು ಚಿತ್ರಸೇನಾದಿಗಳಿಗೆ. ಜೊತೆಗೆ ಗಂಧರ್ವಲ್ಲಿ ಮಾಯೆಯ ಅಸ್ತ್ರ ಪ್ರಯೋಗಗಳ ಬಗ್ಗೆ ಒಳ್ಳೆಯ ಕೈಚಳಕ ಇತ್ತು. ಹಾಗಾಗಿ ಮಾಯೆಯ ಬಿಂದೋಹ ವರತಃ ಗಂಧರ್ವ ವೀರಾಹ ತತಃ ವವೃಧುಸ್ಮ. ನಿಧಾನಕ್ಕೆನೆ ಅವರು ಹೊಡೆದಾಡಿ ಕಳ್ಕೊಂಡ ಸೇನೆಯನ್ನ ವಾಪಸ್ ಪಡೆದ್ರು, ಬೆಳೆದು ನಿಂತರು. ವವೃಧು ಅಂತ ಪ್ರಯೋಗಿಸಿ ಹೇಳ್ತಾರೆ, ಬೆಳೆದರು, ವಿಜಯಶಾಲಿಗಳಾಗ್ತಾ ಹೋದ್ರು. ಅವರಿಗೆ ವರ ಇತ್ತು, ಮಾಯಿ ಇತ್ತು, ಜೊತೆಗೆ ಇಂದ್ರನ ಆದೇಶ ಅದನ್ನು ನಡೆಸಬೇಕು ಅಂತನ್ನುವಂತಹ ಸ್ವಾಮಿ ನಿಷ್ಠೆ ಇತ್ತು. ಮತ್ತೆ ಹಾಗೆ ತನ್ನ ಯಜಮಾನ ಹೇಳಿದ್ದು ಪಾಂಡವರ ಮೇಲೆ ಅವರಿಗೂ ಅತ್ಯಂತ ಪ್ರೀತಿ ಇತ್ತು. ಹೀಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಧನಾತ್ಮಕವಾದ ಅಂಶಗಳೇ ಗಂಧರ್ವರ ಕಡೆಗಿತ್ತು ಅನ್ನುವ ಕಾರಣಕ್ಕಾಗಿ ಎಲ್ಲಾ ಋಣಗಳನ್ನೂ ಹೊತ್ತು ಸಾಕ್ತಾ ಇದ್ದವನು ದುರ್ಯೋಧನನೇ. ಆದ್ರಿಂದಾಗಿ ಅವನ ಸೇನೆ ನಾಶವಾಯಿತು, ಗಂಧರ್ವರ ಸೇನೆ ವಿಜಯಶಾಲಿಯಾಗಿ ಬೆಳೆದು ನಿಂತಿತು. ತೇಜೋಭಂಗಂ ತತ್ರ ಸುಯೋಧನಸ್ಯ ಪಾರ್ಥಾರ್ಥಮತ್ರ ಪ್ರವಿಧಾತು ಮೇವ ಚ ಬಲಂ ದದಾವಬ್ಜಚ ಕೇಶವಶ್ಚ ಗಂಧರ್ವಾಣಾಂ ತೇಭ್ಯಯುರ್ ಧಾರ್ತರಾಷ್ಟ್ರಾನ್. ಅಲ್ಲಿ ಪಾಂಡವರಿಗಾಗಿ ಮತ್ತು ದುರ್ಯೋಧನನ ತೇಜೋಭಂಗವನ್ನು ಮಾಡಲಿಕ್ಕಾಗಿಯೇ ಸಾಕ್ಷಾತ್ ಅಬ್ಜಜ ಕೇಶವಶ್ಚ, ಅಬ್ಜಜನಾದಂತಹ ಚತುರ್ಮುಖ ನಾರಾಯಣ ಗಂಧರ್ವರಿಗೆ ಇನ್ನಷ್ಟು ಬಲವನ್ನು ತುಂಬುತ್ತಾ ಇದ್ರು. ಅದರಿಂದಾಗಿ ಅವರು ದುರ್ಯೋಧನಾದಿಗಳನ್ನ ಸಮರ್ಥವಾಗಿ ಎದುರಿಸಿದ್ರು. ಅಂದ್ರೆ ಗಂಧರ್ವರಿಗೆ ಬೆಂಗಾವರಾಗಿ ಸಹಸ್ರಮುಖ ಮತ್ತು ಚತುರ್ಮುಖ ಇಬ್ರು ನಿಂತಿದ್ದಾರೆ. ಯಾಕೆಂದ್ರೆ ಆ ಗಂಧರ್ವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇಂದ್ರನ ಆದೇಶವನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಅಂಥವರಿಗೆ ಪ್ರಾಕೃತಿಕವಾದ ದೌರ್ಬಲ್ಯ ಕಾಡಿದ್ರು ದೈವಿಕವಾದ ಬಲ ಪ್ರಕೃತಿಯನ್ನು ಮತ್ತಷ್ಟು ಬಲಗೊಳಿಸಿ ಅವರ ಜೊತೆಗಿರುವಂತೆ ಮಾಡುತ್ತೆ. ಅದರಿಂದಾಗಿ ಗಂಧರ್ವರ ಸಾಮರ್ಥ್ಯ ಬೆಳೀತಾ ಹೋಯಿತು. ಅವರ ಯಾವುದೇ ಸೇನೆಯು ಕೂಡ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಅಸಮರ್ಥವಾಯಿತು. ಹೀಗೆ ದುರ್ಯೋಧನನ ಆಲೋಚನೆಯಲ್ಲಿ ಪಾಂಡವರನ್ನ ಅವಮಾನಿಸಿ ಭಂಗಗೊಳಿಸಿ ಅವರ ತೇಜಸ್ಸನ್ನ ಹೀನಗೊಳಿಸಬೇಕು ಅಂತ ಮಾಡಿದ ಪ್ರಯತ್ನ ಉಲ್ಟಾಯಿತು. ನಾವು ಯಾವಾಗಾದ್ರೂ ಯಾರಿಗಾದ್ರೂ ಕೆಡುಕು ಮಾಡಬೇಕು ಅಂತ ಬಯಸಿ ನಾವೇನು ಮಹಾ ಪ್ರಯತ್ನ ಮಾಡಿದ್ರೆ ಅದು ನಮ್ಮ ಕೆಡುಕಿನಲ್ಲೇ ಪರ್ಯವಸಾನ ಆಗುತ್ತೆ. ಅದು ದ್ವೇಷದಿಂದ ಇರಬಹುದು ಅಥವಾ ಬುದ್ಧಿ ಕಲಿಸ್ತೇನೆ ಅಂತನ್ನುವ ಹಠದಿಂದ ಇರಬಹುದು. ಏನ್ ಮಾಡ್ಲಿಕ್ಕೆ ಹೋದ್ರು ನಾವು ನಮ್ಮತನವನ್ನ ಸರಿಯಾಗಿ ನಡೆಸುವ ಕಾರ್ಯದಿಂದ ಅವರು ಹೊಟ್ಟೆ ಕಿಚ್ಚು ಪಟ್ಟುಕೊಂಡ್ರೆ ಅದು ನಮ್ಮ ದೋಷ ಅಲ್ಲ. ಆದ್ರೆ ಅವ್ರು ಹೊಟ್ಟೆ ಕಿಚ್ಚು ಪಡಬೇಕು ಅಂತ ನಾವು ಹೊಟ್ಟೆ ಕಿಚ್ಚು ಪಟ್ಟುಕೊಂಡ್ರೆ ಅದು ನಮ್ಮನ್ನೇ ಕಿಚ್ಚು ಮೊದಲು ಸುಡುವಂಥದ್ದು. ಹೀಗೆ ದುರ್ಯೋಧನನ ಸೇನೆ ಎಲ್ಲ ಜೊತೆಗೆ ಕಷ್ಟ ಏನಂದ್ರೆ ಅವರೆಲ್ಲ ಎಲ್ಲ ಹೆಣ್ಮಕ್ಳು ಜೊತೆಗಿದ್ದಾರೆ. ಯುದ್ಧದಲ್ಲಿ ಭಾಗವಹಿಸುವಾಗ ಈ ಎಲ್ಲ ಎದುರಾಳಿಗಳನ್ನ ಹೇಗೆ ಎದುರಿಸಬೇಕು? ಒಂದಿತ್ತು ರಣರಂಗದ ಭಾಗದಲ್ಲೇ ಶಿಬಿರದಿಂದ ದೂರದಲ್ಲೇ ಯುದ್ಧ ನಡೆಯುವುದು ಅಂತ. ಆದ್ರೆ ಯಾವಾಗ ಯಾರಿಗೆ ಯಾವ ರೀತಿಯಿಂದ ಶತ್ರುಗಳು ಎದುರಾಗ್ತಾರೆ ಅಂತ ಗೊತ್ತಿಲ್ಲದ ಸ್ಥಿತಿಗೆ ಬಂದು ನಿಂತರು. ಎಲ್ಲಾ ಕಡೆಯಿಂದಲೂ ಗಂಧರ್ವರ ದಾಳಿಯಾಗಿ ಅವರು ಕಂಗಾಲಾದ್ರು. ಅವರಿಗೆ ಮುಂದೆ ಏನ್ ಮಾಡಬೇಕು ಅನ್ನೋದೇ ತಿಳಿಯದಷ್ಟು ಅವರಲ್ಲಿ ದೌರ್ಬಲ್ಯ ಕಾಡಿತು. ಏನ್ ಮಾಡಿದ ಚಿತ್ರಸೇನ? ಮುಖ್ಯವಾಗಿ ಎದುರಾಳಿಯಾಗಿ ನಿಂತದ್ದು ಕರ್ಣ. ಸಚಿತ್ರಸೇನ ಪ್ರಥಮಂ ಕರ್ಣಮೇವ ಯುಯೋಧ ಪಾರ್ಥ ಸ್ಪರ್ಧಯಾ ತೇನ ಯುಧ್ಯನ್. ಕರ್ಣೋ ನಾಶಕ್ನೋದ್ ವಚನಾತ್ ಭಾರ್ಗವಸ್ಯ ರಾಮಸ್ಯ ನಿತ್ಯಾಮಿತ ಷಡ್ಗುಣಸ್ಯ. ಈ ಚಿತ್ರಸೇನ ಕರ್ಣನನ್ನು ಎದುರಿಸ್ತಾನೆ. ಪ್ರಥಮಂ ಕರ್ಣಮೇವ ಚಿತ್ರಸೇನ ಯುಯೋಧ. ಯುದ್ಧದ ಆರಂಭದಲ್ಲಿ
ಚಿತ್ರಸೇನ ಎದುರುಗೊಂಡದ್ದು ಕರ್ಣನನ್ನೇ. ಚಿತ್ರಸೇನ ಅರ್ಜುನನಿಗೆ ಬಹಳ ಮಿತ್ರ ಅನ್ನುವ ಸುದ್ದಿ ಕಿವಿಗೆ ಕರ್ಣನಿಗೆ ಬಿದ್ದಿತ್ತು. ಅದರಿಂದಾಗಿ ಈ ಚಿತ್ರಸೇನನ್ನ ಸೋಲಿಸುವುದಂದ್ರೆ ಅರ್ಜುನನನ್ನೇ ಸೋಲಿಸಿದ ಹಾಗೆ, ಯಾಕಂದ್ರೆ ಅವನಿಗೆ ಪಾಠ ಮಾಡಿದವನು ಅನ್ನುವ ಈ ಹಿನ್ನೆಲೆಯಲ್ಲಿ ಸ್ಪರ್ಧೆಯಿಂದ ಯುದ್ಧ ಮಾಡಿದ. ಆದರೆ ಈ ಸ್ಪರ್ಧೆಯ ಯುದ್ಧ ಯಾವತ್ತೂ ಅವನಿಗೆ ಗೆಲುವಿಗೆ ಕಾರಣ ಆಗುವುದಿಲ್ಲ ಅನ್ನುವುದನ್ನ ಭಾರ್ಗವರಾಮ ಹೇಳಿದ್ದ ಅನ್ನುವ ಕಾರಣಕ್ಕಾಗಿ ಸಫಲ ಆಗ್ಲಿಲ್ಲ. ಯುದ್ಧದಲ್ಲಿ ತುಂಬಾ ಹೀನವಾಗಿ ಸೋತ. ಮಣ್ಣು ಮುಕ್ಕಿಸಿ ನೆತ್ತರು ಕಕ್ಕಿಸಿ ಕಳಿಸಿದ್ರು. ಕರ್ಣೋ ನಾಶಕ್ನೋದ್ ವಚನಾದ್ ಭಾರ್ಗವಸ್ಯ, ನೀನು ಸಂಪತ್ತನ್ನ ಸದುಪಯೋಗ ಮಾಡಿಕೊಳ್ಳುವ ಪ್ರಶ್ನೆಯಲ್ಲಿ ಎಲ್ಲಿಯೂ ಕೂಡ ಇದು ಫೇಲ್ಯೂರ್ ಆಗಲ್ಲ. ಆದ್ರೆ ದುರುದ್ದೇಶ, ಹಠ, ದ್ವೇಷ ಸೇರಿಕೊಂಡಿದ್ರೆ ಅವಾಗ ಇದು ಫಲಿಸುವುದಿಲ್ಲ ಅಂತ. ಕರ್ಣ ನಾಶಕ್ನೋದ್, ಅಸ್ತ್ರವನ್ನ ಪ್ರಯೋಗಿಸಿ ಗೆಲ್ಲುವುದಕ್ಕೆ ಅಸಮರ್ಥನಾದ. ಯಾಕೆ? ನಿತ್ಯಾಮಿತ ಷಡ್ಗುಣಸ್ಯ ರಾಮಸ್ಯ ಭಾರ್ಗವಸ್ಯ ವಚನಾತ್, ನಿತ್ಯವೂ ಕೂಡ ಅಮಿತ ಷಡ್ಗುಣೈಶ್ವರ್ಯ ಸಂಪನ್ನನಾದ, ಜೊತೆಗೆ ಭೃಗು ಪರಂಪರೆಯಲ್ಲಿ ಹುಟ್ಟಿ ಭಾರ್ಗವನೆನಿಸಿದ ಕೊಡರಿ ರಾಮನ ಮಾತಿನಿಂದ ಕರ್ಣನಿಗೆ ಎದುರಾಳಿಗಳನ್ನ ಎದುರಿಸ್ಲಿಕ್ಕಾಗ್ಲಿಲ್ಲ. ತುಂಬಾ ಹೀನವಾಗಿ ಸೋಲುವುದಾಯಿತು. ಯಾಕಂದ್ರೆ ಚಿತ್ರಸೇನನ ಯುದ್ಧ ಸಹಜವಾಗಿತ್ತು, ಆದೇಶ ಇತ್ತು, ಪಾಂಡವರಿಗೆ ಹಾನಿ ಉಂಟಾಗಬಾರದು ಅಂತನ್ನುವ ಬಯಕೆ ಇತ್ತು, ಅವ್ರಿಗೆ ಗೊತ್ತೇ ಆಗಬಾರ್ದಿದೆಲ್ಲ ಅಂತ. ಹಾಗಾಗಿ ಈ ಯುದ್ಧ ಕೌರವರ ಪಾಲಿಗೆ ಒಂದು ದುಸ್ವಪ್ನದಂತೆ ಕಾಡತೊಡಗಿತು. ಮುಂದೇನಾಯ್ತು ಅನ್ನೋದನ್ನ ಮತ್ತೆ ನಾಳೆ ಅಲ್ಲ, ನಾಳಿದ್ದಿನ ಪಾಠದಲ್ಲಿ ನಾವು ಮತ್ತೆ ಜೊತೆಯಾದಾಗ ಚಿಂತಿಸೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಮನಸೃತ ಸ್ವಭಾವ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.